ಲಿಮೋಜಿನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನೂತನ ಕಚೇರಿ ಉದ್ಘಾಟನೆ. ಲಿಮೋಜಿನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಾರವಾರದಲ್ಲಿ 1997ರಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಅಂಬಾಸಿಡರ್ ಕಾರ್ ಮೂಲಕ ಪ್ರಾರಂಭಿಸಿದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಉದ್ಯೋಗವನ್ನು ಸಂಸ್ಥೆಯ ಮಾಲೀಕರಾದ ಅಸ್ಲಾಂ ಶೇಖ್ ರವರು ತಮ್ಮ ತಾಯಿಯಾದ ಮರಿಂಬಾ ಶೇಖ್ ಉಮರ್ ರವರ ಹೆಸರಿನಲ್ಲಿ ಪ್ರಾರಂಭಿಸಿ ಇವತ್ತು ಅಮೆಜಿನ್ ಸಂಸ್ಥೆ ಟೂರಿಸ್ಟ್ ಬಸ್ಸು, ಹಲವಾರು ಸುಸಜ್ಜಿತ ಕಾರು, ವಿದೇಶ ಪ್ರಯಾಣಕ್ಕೆ ವೀಸಾ ವ್ಯವಸ್ಥೆ, ಪ್ರವಾಸಿಗರಿಗೆ ಪ್ಯಾಕೇಜ್ ಟೂರ್ ವ್ಯವಸ್ಥೆ, ವಿಮಾನದ ಟಿಕೆಟ್ ಬುಕ್ಕಿಂಗ್, ಹೀಗೆ ಪ್ರವಾಸಿಗರಿಗೆ ಒಳ್ಳೆಯ ಸರ್ವಿಸ್ ನೀಡುತ್ತಿದ್ದು ಈ ಸಂಸ್ಥೆಯು ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದೆ. ಸಂಸ್ಥೆ ತನ್ನ 25ನೇ ವರ್ಷ ಪೂರೈಸಿ 26ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ತನ್ನ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿದೆ. ನೂತನ ಕಚೇರಿಯ ಉದ್ಘಾಟನೆಯನ್ನು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ಸೈಲ್ ಅವರು ನೆರವೇರಿಸಿ ಶುಭ ಕೋರಿದರು. ಹಾಗೆ ಮುಖ್ಯ ಅತಿಥಿಗಳಾಗಿ ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ, ಕಮಾಂಡರ್ ಮನೋಜ್ ಬಾಡ್ಕರ್, ಸಾರಿಗೆ ಇಲಾಖೆಯ ರವಿ ಸರ್, ಹಿರಿಯ ವ್ಯಕ್ತಿಗಳು ಹಾಗೂ ಶಿಕ್ಷಕರಾದ ಖತೀಬ್ ಉಲ್ಲಾ ಉಪಸ್ಥಿತರಿದ್ದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ನಿಮೋಸಿಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ ಹಲವಾರು ವರ್ಷಗಳಿಂದ ಚಾಲಕ ವೃತ್ತಿಯನ್ನು ಮಾಡಿಕೊಂಡು ಸೇವೆ ಸಲ್ಲಿಸಿದ ಉದಯ್ ಪಡ್ನೇಕರ್, ವಿಶಾಲ್ ಕಲ್ಗುಡ್ಕರ್, ರೋಷನ್ ಬಿಲಿಯೆ, ಶಕೀಲ್ ಶೇಖ್ಸಮ್, ತೋಷ್ ನಾಯಕ್, ಜಾಫರ್ ಶೇಖ್, ಶಕೀರ್ ಸೈಯದ್ ಹಾಗೂ ವಾಹನ ಬಿಡಿಭಾಗ ವಿತರಕರಾದ ಅಮರ್ ಶೆಟ್ಟಿ, ಇಂಧನ ಸರಬರಾಜು ಮಾಲೀಕರಾದ ಕೃಷ್ಣ ಕೇಲಸ್ಕರ್, ವಾಹನ ದುರಸ್ತಿ ಮೇಸ್ತ್ರಿಯಾದ ವಸಂತ್ ಅಕ್ಬರ್, ಕಚೇರಿಯ ಕಾಗದ ಪತ್ರ ವ್ಯವಹಾರ ಮಾಡುವ ಫೈರೋಜ್ ಶೇಖ್ ರವರನ್ನು ಸನ್ಮಾನ ಮಾಡಿ ಗೌರವಿಸಲಾಯಿತು. ಲೆಮೋನಿಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನೂತನ ಕಚೇರಿಗೆ ಶುಭ ಕೋರಿದ ಎಲ್ಲರಿಗೂ ಮಾಲೀಕರಾದ ಅಸ್ಲಾಂ ಶೇಖ್ ರವರು ಧನ್ಯವಾದ ಅರ್ಪಿಸಿದರು.